ಸ್ವೇಚ್ಛಾಚಾರದಲ್ಲಿ ಸ್ವಾತಂತ್ರ್ಯ ಇದೆ, ಆದರೆ ಸ್ವಾತಂತ್ರ್ಯದಲ್ಲಿ ಸ್ವೇಚ್ಛಾಚಾರ ಅಡಗಿಲ್ಲ. ಸ್ವಾತಂತ್ರ್ಯಕ್ಕೆ ಮಿತಿ ಇದೆ, ಸ್ವೇಚ್ಛಾಚಾರಕ್ಕೆ ಮಿತಿ ಇಲ್ಲ. ಇದು ಸ್ವಾತಂತ್ರ್ಯ ದಿನದಂದು ಮಾತ್ರ ಅಲ್ಲ, ಉಳಿದ ಎಲ್ಲ ದಿನಗಳನ್ನು ನಾವು ಆಚರಣೆಗೆ ತರುವಂತಹ ಒಂದು ವಿಧಾನ ಅಂತ ನಾನು ಕಲ್ಪಿಸಿದ್ದೇನೆ. ಇನ್ನು ಉಪದೇಶ ಯಾರಿಗೆ ಕೊಡಬೇಕಾಗಿಲ್ಲ, ಎಲ್ಲರಿಗೆ ಧಾರಾಳವಾಗಿ ಉಪದೇಶ ತಲುಪಿದೆ. ಅದನ್ನು ಸರಿಯಾಗಿ ಆಚರಣೆಗೆ ತರಬೇಕಾದದ್ದು ಮಾತ್ರ ಈಗ ಉಳಿದಿದೆ ಎಂಬ ವಿಚಾರ. ನಾನು ಬಿ ನರಸಿಂಗರಾವ್, ಕಾಸರಗೋಡು, ಊರಿನ ಹಳೆಯ ತಲೆಮಾರಿನ ಸ್ವತಂತ್ರ ಪತ್ರಕರ್ತ, ಅಂದರೆ ಫ್ರೀಲ್ಯಾನ್ಸರ್ ಅಂತ ಹೇಳ್ತಾರೆ. ಹೀಗೆ ನಾನು ಕಳೆದ 50 ವರ್ಷದಿಂದ ಲೇಖನ ಕೃಷಿ ಮಾಡ್ತಾ ಇದ್ದೆ. ಈಗ ನಿನ್ನೆ ತಾನೇ ನಮಗೆ ಸ್ವಾತಂತ್ರ್ಯ ದಿನ ಆಚರಣೆ ಕಳೆಯಿತು. ಸ್ವಾತಂತ್ರ್ಯ ದಿನ ಅಂತ ಹೇಳಿದ ಕೂಡಲೇ ನನಗೆ ನೆನಪಿಗೆ ತಟ್ಟನೆ ಬರುವಂಥದ್ದು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರ ಎಂಬ ಎರಡು ಶಬ್ದಗಳು ಒಂದಕ್ಕೊಂದು ತದ್ವಿರುದ್ಧ ಎಂಬ ಅರ್ಥದಲ್ಲಿ ನಾನು ಅದನ್ನು ಕಲ್ಪಿಸಿಕೊಂಡಿದ್ದೇನೆ. ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅಂತ ಹೇಳಿದರೆ ನಮಗೆ ಇರುವ ಹ್ಯೂಮನ್ ರೈಟ್ಸ್ ಆರ್ ನಮ್ಮ ಮೂಲಭೂತ ಹಕ್ಕು ಎಂಬುದನ್ನು ನಾವು ಯಾವ ರೀತಿಯಲ್ಲಿ ಪ್ರತಿಪಾದಿಸ್ತೇವೆ. ನನಗೆ ಹಕ್ಕಿದೆ ಅಂತೇಳಿ ಮಾರ್ಗದಲ್ಲಿ ಉಗುಳುವುದು, ಕಸಕಡ್ಡಿಗಳನ್ನು ಬಿಸಾಡುವುದು, ಅಂದರೆ ಪಬ್ಲಿಕ್ ಜಾಗ, ನನಗೇನು ಮಾಡಲಿಕ್ಕಿದೆ? ನನಗೆ ಹಕ್ಕುಂಟು, ನಾನು ನಾಗರಿಕ, ಈ ನಾಗರಿಕ ನನಗೆ ಮೂಲಭೂತ ಹಕ್ಕು ಉಂಟು ಅಂತೇಳಿ ತಪ್ಪು ಧಾರಣೆಯಿಂದ ನಮ್ಮ ಜನರು, ಅವರು ಲಿಟ್ರೇಟ್ ಇರಲಿ ಇಲ್ಲಿಟ್ರೇಟ್ ಇರಲಿ, ಯಾಕಂತೇಳಿದರೆ ನಾನು ಕೆಲವು ಡಾಕ್ಟರ್ಸ್ ತಮ್ಮ ಕಾರಲ್ಲಿ ಕಸದ ಇದನ್ನು ಕೊಚ್ಚೆಯನ್ನು ಪ್ಲಾಸ್ಟಿಕ್ ಬ್ಯಾಗಲ್ಲಿ ತಂದು ನಮ್ಮ ಮನೆಯ ಬಳಿ ಇರುವ ಒಂದು ತಾಣದಲ್ಲಿ ಬಿಸುಟುವುದನ್ನು ಕಣ್ಣಾರೆ ಕಂಡ ವ್ಯಕ್ತಿ ಅಂತಿರುವಾಗ ನಾವು ಇದಕ್ಕೆ ವಿದ್ಯಾಸಂಪನ್ನರಾದ ಅವಿದ್ಯಾವಂತರು ಎಂಬ ಅರ್ಥ ಕಲ್ಪಿಸುವುದು ತಪ್ಪು. ಯಾಕಂತೇಳಿದರೆ ಕಸ ಗುಡಿಸುವವರು ಹೆಚ್ಚಿನವರು ಸೆಮಿ ಲಿಟ್ರೇಟ್ ಪೀಪಲ್, ಅಥವಾ ಅಕ್ಷರಾಭ್ಯಾಸವುಳ್ಳ ಜನರು, ಅಥವಾ ತೀರಾ ಅಕ್ಷರಾಭ್ಯಾಸವಿಲ್ಲದವರು. ಅವರು ಈ ಅಭ್ಯಾಸವಿದ್ಯರ ಕೊಳಕನ್ನು ಹೆಕ್ಕುವಂಥ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿದ್ದೇವೆ. ಅದು ಅಭ್ಯಾಸವಿದ್ಯರ ದೊಡ್ಡ ತಪ್ಪು ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ಉದಾಹರಣೆಗೆ ನಾವು ರಸ್ತೆಯಲ್ಲಿ ಹೋಗುವಾಗ ಕೈ ಬೀಸಿಕೊಂಡು ಹೋಗೋದುಂಟು. ಹೀಗೆ ಕೆಲವರು ಉದ್ದಕ್ಕೆ ಹೋಗುವಾಗ ಹೀಗೆ ಕೈ ಬೀಸಿಕೊಂಡು ಹೋಗ್ತಾರೆ. ಕೈ ಬೀಸಿಕೊಂಡು ಹೋಗುವಾಗ ಹಿಂದೆ ಒಬ್ಬ ವ್ಯಕ್ತಿ ಬರ್ತಾ ಇರ್ಬೋದು ಎಂಬ ಯೋಚನೆ ನಮಗೆ ಬೇಕು, ಕಲ್ಪನೆ ಬೇಕು. ಅವನಿಗೆ ಮತ್ತೆ ತಾಗಿ ಹೋಗಬಾರ್ದು ನಮ್ಮ ಕೈ ಅಂತೇಳಿ. ಈ ಬಗ್ಗೆ ನನಗೆ ಸುಮಾರು 60 ವರ್ಷ ಹಿಂದೆ, ನಾನು 60 ವರ್ಷಕ್ಕೂ ಹಿಂದೆ, ನಾನು ಕಾಸರಗೋಡು BM ಸ್ಕೂಲ್ನಲ್ಲಿ ಕಲಿಯುವಾಗ ನನಗೆ ಚಾರ್ಲ್ಸ್ ಎಡ್ವರ್ಡ್ ಸುಮಿತ್ರ ಎಂಬ ಹೆಡ್ಮಾಸ್ಟರ್ ಇದ್ದರು. ಅವರು ವಾರದಲ್ಲಿ 2 ದಿನ ಅಸೆಂಬ್ಲಿ ಆಚರಣೆ ಮಾಡುವಾಗ ಆ ಸಂದರ್ಭ ಏನಾದರೂ ಒಂದು ಸುಂದರ ಉದಾಹರಣೆ ಕಥೆಗಳನ್ನು ನಮಗೆ ಪಾಠ ಹೇಳ್ತಿದ್ದರು, ನೀತಿ ಕಥೆಗಳು. ಅದರಲ್ಲಿ ಒಂದು ಕತೆ ಯಾವುದಂತ ಹೇಳಿದೆ, ಯುವರ್ ಫ್ರೀಡಮ್ ಎಂಡ್ಸ್ ವೇರ್ ದ ಅದರ್ ಮ್ಯಾನ್ಸ್ ನೋಸ್ ಬಿಗಿನ್ಸ್ ಎಂಬ ಕತೆ. ಅದು ಹೇಗಂತ ಹೇಳಿದರೆ, ಒಬ್ಬ ಲಂಡನ್ನಲ್ಲಿ ನಾಗರಿಕ ಮುದುಕ ವಾಕಿಂಗ್ ಸ್ಟಿಕ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ರಸ್ತೆಯಲ್ಲಿ ಹೀಗೆ ಬೀಸಿಕೊಂಡು ಹೋಗ್ತಾ ಇರ್ತಾನೆ, ಉದ್ದಕ್ಕೆ ಬೀಸಿಕೊಂಡು. ಅದೇ ರೀತಿ ಅವನ ಚಲನವಲನಗಳು, ಯಾವತ್ತೂ ಏನೂ ಅಪಾಯ ಆಗಲಿಲ್ಲ, ಏನಾಗಲಿಲ್ಲ. ಒಂದು ದಿನ ಆತ ಒಂದು ಉದ್ಯಾನವನದಲ್ಲಿ ಅದೇ ರೀತಿಯ ಪಾತ್ನಲ್ಲಿ ವಾಕಿಂಗ್ ಸ್ಟಿಕ್ ತಿರುಗಿಸ್ತಾ ಹೋಗುವಾಗ ಹಿಂದೆ ಒಬ್ಬ ವ್ಯಕ್ತಿ ಬರ್ತಿದ್ದ, ಅವನ ಮೂಗಿಗೆ ತಾಗಿದ್ದು ವಾಕಿಂಗ್ ಸ್ಟಿಕ್ಕಿನ ತುದಿ, ಒಳ್ಳೆ ಚೂಪು ತುದಿ. ಅದು ತಾಗಿದಾಗ ಸಾಧಾರಣ ಅಲ್ಲಿ ಅಮೆರಿಕದಲ್ಲಿ ಬ್ರಿಟನ್ನಲ್ಲಿ ಎಲ್ಲ ಡಿಫಮೇಷನ್ ಫೈಲ್ ಮಾಡೋದು, ಕಾಂಪೆನ್ಸೇಷನ್ ಕೇಳೋದು, ಇದೆಲ್ಲ ಸರ್ವಸಾಮಾನ್ಯ. ನಮ್ಮ ಇಲ್ಲಿ ಹಾಗೆ ನಗಣ್ಯ ಮಾಡುವವರು ಕಮ್ಮಿ, ಬರೀ ಸಾರಿ ಹೇಳಿ ಅಲ್ಲಿಗೆ ಮುಗಿಸುವವರಲ್ಲ. ಆ ವ್ಯಕ್ತಿ ಕೋರ್ಟಿಗೆ ಹೋಗಿ ನನ್ನ ಮೂಗಿಗೆ ಅವನ ವಾಕಿಂಗ್ ಸ್ಟಿಕ್ ತಾಗಿ ನನಗೆ ಚಿಕ್ಕ ಗಾಯವಾಗಿದೆ, ಇದಕ್ಕೆ ನನಗೆ ಕಾಂಪೆನ್ಸೇಷನ್ ಅಥವಾ ಪರಿಹಾರ ಧನ ಆ ವ್ಯಕ್ತಿ ಕೊಡಬೇಕು ಅಂತೇಳಿ ಅಪೀಲ್ ಮಾಡ್ತಾರೆ. ಅದನ್ನು ಜಸ್ಟಿಸ್ ಮನ್ನಿಸಿ ಅವರು ಒಂದು ಡಿಗ್ರಿ ಹೊಡಿಸ್ತಾರೆ. ಏನಂತ ಹೇಳಿದರೆ, ನಿನಗೆ ರಸ್ತೆಯಲ್ಲಿ ಸಂಚರಿಸುವಾಗ ವಾಕಿಂಗ್ ಸ್ಟಿಕ್ಕನ್ನು ತಿರುಗಿಸಿಕೊಂಡು ಹೋಗುವಷ್ಟು ಅಧಿಕಾರ ಹಕ್ಕು ಎಲ್ಲ ಇದೆ, ಆದರೆ ನಿನ್ನ ಹಿಂದೆ ಅಥವಾ ಮುಂದೆ ಯಾರು ಬರುತ್ತಾರೆ ಎಂಬುದನ್ನು ಪರಿಗಣಿಸಿಯೇ ಇದನ್ನು ನೀನು ಅಭ್ಯಾಸ ಮಾಡಿಕೊಳ್ಬೇಕು. ಇಲ್ಲವಾದರೆ ಅದು ಹಿಂದೆ ಬರೋ ವ್ಯಕ್ತಿಯ ಮೂಗಿಗೆ ತಾಗಬಹುದು ಅಥವಾ ಮುಂದೆ ಇದ್ದ ವ್ಯಕ್ತಿಯ ಕಾಲಿಗೆ ಗೊತ್ತಾಗಬಹುದು. ಆದ ಕಾರಣ ನಿನಗೆ ಸ್ವಾತಂತ್ರ್ಯ ಇದೆ, ಆದರೆ ಅದಕ್ಕೆ ಒಂದು ಕಡಿವಾಣ ಹಾಕಬೇಕು, ಅಂದರೆ ಸ್ವೇಚ್ಛಾಚಾರದ ಹಂತಕ್ಕೆ ನಿನ್ನ ಸ್ವಾತಂತ್ರ್ಯ ಹೋಗಬಾರದು. ಈ ಪಾಠವನ್ನು, ಈ ಜಜ್ಮೆಂಟ್ ಅಥವಾ ಈ ನ್ಯಾಯವನ್ನು ಜಡ್ಜರು ಕೊಟ್ಟು ಅದಕ್ಕೆ ತಕ್ಕ ಪರಿಹಾರವನ್ನು ಆ ವಾಕಿಂಗ್ ಸ್ಟಿಕ್ಕಿನ ವ್ಯಕ್ತಿಯಿಂದ ಈ ನೋವಾದ ವ್ಯಕ್ತಿಗೆ ಕೊಡುವಂತೆ ಮಾಡಿದರು. ಇದರಿಂದ ನಾವು ಒಂದು ಕಲಿಯಬೇಕಾದ ಪಾಠ ಅಂತ ಹೇಳಿದರೆ, ನನಗೆ ಎಲ್ಲ ಥರದ ಕಾನೂನಿನ ಪ್ರಕಾರ ಅಥವಾ ನಮ್ಮ ಮೂಲಭೂತ ಹಕ್ಕು ಎಂಬ ಯಾವ ಕಲ್ಪನೆ ಇದೆ ಅದರಲ್ಲಿ ನಾವು ಸಾಕಷ್ಟು ಚಿಂತನೆ, ಎಲ್ಲರೂ
ಅದರಲ್ಲಿ ಅಭ್ಯಾಸವಿದ್ದರೂ ಮಾಡಬೇಕು ಅವಿದ್ಯಾವಂತರು ಮಾಡಬೇಕು ಎಲ್ಲರೂ ಮಾಡಿದ್ರೆ ಮೋದಿಯವರು ಹೇಳಿದ ಹಾಗೆ ಸ್ವಚ್ಛ ಭಾರತ ಆಗಲಿಕ್ಕೆ ಹೆಚ್ಚು ಕಷ್ಟ ಏನಿಲ್ಲ ನಿಮ್ಮ ಮನೆಯ ಕೊಳೆಯನ್ನು ಅಥವಾ ನಿಮ್ಮ ಮನೆಯ ಕಸವನ್ನು ಮತ್ತೊಬ್ಬನ ಇತ್ತಿಲಿಗೆ ಅಥವಾ ಮತ್ತೊಬ್ಬನ ಮನೆಗೆ ಚೆಲ್ಲಿಕೊಂಡು ನೀವು ನಿರಾಳರಾದರೆ ನಿಮ್ಮ ಕಸ ಅಲ್ಲಿ ಹೋಗಿ ಅದು ವೈಮನಸ್ಸಿಗೆ ಕಾರಣ ಆಗ್ತದೆ ಅವರೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆದ ಕಾರಣ ನಮ್ಮ ಮನೆಯ ಕೊಚ್ಚೆ ಕಸಗಳನ್ನು ನಾವೇ ಅದಕ್ಕೆ ಬೇಕಾದ ಪರಿಹಾರ ಕಂಡುಕೊಳ್ಳಬೇಕು ಇದು ಸ್ವಾತಂತ್ರ್ಯಕ್ಕೆ ನಾವು ಕಡಿವಾಣ ಹಾಕಿ ಸ್ವೇಚ್ಛಾಚಾರ ಆಗದಂತೆ ಮಾಡುವಂತ ಒಂದು ವಿಧಾನ ಅಂತ ನನ್ನ ಅಭಿಪ್ರಾಯ ಆದ ಕಾರಣ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರ ಎಂಬ ಈ ಎರಡು ಶಬ್ದಗಳು ನನ್ನ ವಿಚಾರದಂತೆ ಪರಸ್ಪರ ವಿರುದ್ಧ ಶಬ್ದಗಳು ಸ್ವೇಚ್ಛಾಚಾರದಲ್ಲಿ ಸ್ವಾತಂತ್ರ್ಯ ಇದೆ ಆದರೆ ಸ್ವಾತಂತ್ರ್ಯದಲ್ಲಿ ಸ್ವೇಚ್ಛಾಚಾರ ಅಡಗಿಲ್ಲ ಸ್ವಾತಂತ್ರ್ಯಕ್ಕೆ ಮಿತಿ ಇದೆ ಸ್ವೇಚ್ಛಾಚಾರಕ್ಕೆ ಮಿತಿ ಇಲ್ಲ ಇದು ಸ್ವಾತಂತ್ರ್ಯ ದಿನದಂದು ಮಾತ್ರ ಅಲ್ಲ ಉಳಿದ ಎಲ್ಲಾ ದಿನಗಳನ್ನು ನಾವು ಆಚರಣೆಗೆ ತರುವಂತ ಒಂದು ವಿಧಾನ ಅಂತ ನಾನು ಕಲ್ಪಿಸಿದ್ದೇನೆ ಇದನ್ನು ನಾನು ಒಂದು ಉಪದೇಶ ಪಾಂಡಿತ್ಯಕ್ಕಾಗಿ ಹೇಳ್ತಾ ಇಲ್ಲ ನಾನು ಇದನ್ನು ಅನುಸರಿಸುವ ಕಾರಣ ಇದನ್ನು ಇಲ್ಲಿ ಸಾರ್ವಜನಿಕರ ಮುಂದೆ ಪ್ರಕಟಿಸುತ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಪಾಟೀಲ ಪುಟ್ಟಪ್ಪನವರು ಹೇಳಿದ್ದಾರೆ ಉಪದೇಶ ಕೊಡುವಷ್ಟು ಧಾರಾಳವಾಗಿ ಜನರು ಬೇರೆ ಏನನ್ನೂ ಕೊಡುವುದಿಲ್ಲ ಅಂತೇಳಿ ಅದೇ ರೀತಿ ವಿರೂಪಾಕ್ಷ ಸ್ವಾಮೀಜಿಯವರು ಕೂಡ ಹೇಳ್ತಾರೆ ಬಿಜಾಪುರದ ಇತ್ತೀಚೆಗೆ ದಿವಂಗತರಾದವರು ಯಾಕಂತೇಳಿದ್ರೆ ಈ ಲೋಕಕ್ಕೆ ಹೇಳುವುದನ್ನೆಲ್ಲ ಹೇಳಿಯಾಗಿದೆ ಇನ್ನು ಆಗಬೇಕಾಗಿದ್ದೇನಂತ ಹೇಳಿದ್ರೆ ಅದನ್ನು ಪ್ರಯೋಗಕ್ಕೆ ತರುವುದು ಮಾತ್ರ ಆದ ಕಾರಣ ಇನ್ನು ಉಪದೇಶ ಯಾರಿಗೆ ಕೊಡಬೇಕಾಗಿಲ್ಲ ಎಲ್ಲರಿಗೆ ಧಾರಾಳವಾಗಿ ಉಪದೇಶ ತಲುಪಿದೆ ಅದನ್ನು ಸರಿಯಾಗಿ ಆಚರಣೆಗೆ ತರಬೇಕಾದದ್ದು ಮಾತ್ರ ಈಗ ಉಳಿದಿದೆ ಎಂಬ ವಿಚಾರ ಇಷ್ಟನ್ನು ನಾನು ಇಲ್ಲಿ ಪ್ರಸ್ತುತಪಡಿಸಿ ನನ್ನ ಈ ಕೆಲವು ಸ್ವಾತಂತ್ರ್ಯ ಸ್ವೇಚ್ಛಾಚಾರದ ಬಗ್ಗೆ ಉಳ್ಳ ಕೆಲವು ವಿಚಾರಗಳನ್ನು ಇಲ್ಲಿಗೆ ಕೊನೆಗಾಣಿಸುತ್ತೇನೆ ಧನ್ಯವಾದ